ಕಿಡಿಗೇಡಿಗಳ ವಿರುದ್ಧ ನಟ ಜಗ್ಗೇಶ್ ಎಫ್ಐಆರ್ ಹಾಕಿದ್ದಾರೆ. ಇನ್ನು ಹುಲಿ ಉಗ್ರಿನ ವಿಚಾರವಾಗಿ ಜಗ್ಗೇಶ್ ಅವರು ಮಾತನಾಡಿದ್ರು. ಕೆಲವು ದಿನಗಳ ಹಿಂದೆ ರಂಗನಾಯಕ ಸಿನಿಮಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು. ಆದ್ರೆ ವಿಚಾರವನ್ನ ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ತಮ್ಮ ವಿರುದ್ಧ ಮಾತನಾಡ್ತಾ ಇರುವವರ ವಿರುದ್ಧ ಸದ್ಯ ಜಗ್ಗೇಶ್ ದೂರನ್ನ ಕೊಟ್ಟಿರುವಂತದ್ದು. ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಜಗ್ಗೇಶ್. ಜಗ್ಗೇಶ್ ದೂರನ್ನ ಆಧರಿಸಿ ಈಗಾಗಲೇ ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಐಪಿಸಿ ಸೆಕ್ಷನ್ 1850, ಸೆಕ್ಷನ್ 153, 504, 506 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಹೆಬ್ಬಗೋಡಿ ಮೂಲದ ನಾರಾಯಣ ಸ್ವಾಮಿ ಸೇರಿದಂತೆ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಾನು ಅಂದು ಮಾತನಾಡಿದ್ದನ್ನ ತಿರುಚಿ ಪ್ರಚಾರ ಮಾಡ್ತಾ ಇದ್ದಾರೆ. ಜಾತಿ ನಿಂದನೆ, ವ್ಯಕ್ತಿ ನಿಂದನೆ ಆಗುವಂತೆ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ಅಲ್ಲದೆ ನನ್ನ ಮನೆಗೆ ಮುತ್ತಿಗೆ ಹಾಗೆ ಮಸಿ ಬಳಿಯುವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ತಪ್ಪು ಸಂದೇಶ ಹರಡಿರುವ, ಹಲ್ಲೆ ಬೆದರಿಕೆ ಹಾಕಿರುವಂತಹ ನಾರಾಯಣ ಸ್ವಾಮಿ ಹಾಗೆ ವಿಡಿಯೋ ಮಾಡಿರುವಂತಹ ವ್ಯಕ್ತಿಯ ಮೇಲೆ ಕ್ರಮವನ್ನ ಜರುಗಿಸಿ ಅಂತ ಹೇಳಿ ಜಗ್ಗೇಶ್ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಕಿಡಿಗೇಡಿಗಳ ವಿರುದ್ಧ ನಟ ಜಗ್ಗೇಶ್ ದೂರನ್ನ ಕೊಟ್ಟಿರುವಂತದ್ದು, ಈಗಾಗಲೇ ಎಫ್ಐಆರ್ ಅನ್ನ ಕೂಡ ಪೊಲೀಸರು ದಾಖಲಿಸಿರುವಂತದ್ದು. ಹುಲಿ ಉಗ್ರಿನ ವಿಚಾರವಾಗಿ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ರಂಗನಾಯಕ ಸಿನಿಮಾ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಮಾತನಾಡಿದ್ರು. ಆದ್ರೆ ಅವ್ರು ಮಾತನಾಡಿದಂತಹ ವಿಷಯವನ್ನ ತಿರುಚಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ವ್ಯಕ್ತಿ ನಿಂದನೆ, ಜಾತಿ ನಿಂದನೆ ಮಾಡದಂತೆ ತೋರಿಸಲಾಗ್ತಾ ಇದೆ. ತಿರುಚಿ ಯಾರೆಲ್ಲ ಈ ರೀತಿಯ ಕ್ರಮಗಳನ್ನು ಮಾಡಿದ್ದಾರೋ, ಕೆಲಸಗಳನ್ನು ಮಾಡಿದ್ದಾರೋ, ಅವರ ವಿರುದ್ಧ ಕ್ರಮಗಳನ್ನು ಜರುಗಿಸಿ ಅಂತ ಹೇಳಿ ನಟ ಜಗ್ಗೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ. ಹೆಬ್ಬಗೌಡಿ ಮೂಲದ ನಾರಾಯಣ ಸ್ವಾಮಿ ಸೇರಿದಂತೆ ಇಬ್ಬರ ಮೇಲೆ ಸದ್ಯ ಜಗ್ಗೇಶ್ ಅವರ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇನ್ನು ನನ್ನ ಮನೆಗೆ ಮುತ್ತಿಗೆ ಹಾಕ್ತೀನಿ ಹಾಗೆ ಮಸಿ ಬಳಿಯುವಂತಹ ಬೆದರಿಕೆಯನ್ನ ಕೂಡ ಅವರು ಹಾಕಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ, ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ನಟ ಜಗ್ಗೇಶ್ ಅವರು ಮಲ್ಲೇಶ್ವರಂ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಗಮನಿಸ್ತಾ ಇದ್ದೀವಿ ಎಫ್ಐಆರ್ ಪ್ರತಿಯನ್ನ ಕೂಡ. ನಟ ಜಗ್ಗೇಶ್ ಅವರು ಕೆಲವು ದಿನಗಳ ಹಿಂದೆ ರಂಗನಾಯಕ ಸಿನಿಮಾ ಕಾರ್ಯಕ್ರಮದಲ್ಲಿ ಮಾತನಾಡದಂತಹ ಒಂದಷ್ಟು ಮಾತುಗಳನ್ನ ತಿರುಚಿ ಪ್ರಸಾರ ಮಾಡಲಾಗ್ತಾ ಇದೆ. ತಿರುಚಿ ಅದರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಒಂದಷ್ಟು ಹೇಳಿಕೆಗಳು ನನ್ನ ವಿರುದ್ಧವಾಗಿ ಇದೆ. ಜಾತಿ ನಿಂದನೆ, ವ್ಯಕ್ತಿ ನಿಂದನೆ ಆಗುವಂತೆ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ನಾನು ಅದು ಯಾವ ರೀತಿಯಲ್ಲೂ ಕೂಡ ಮಾತನಾಡಿಲ್ಲ ಅಂತ ಹೇಳಿ ನಟ ಜಗ್ಗೇಶ್ ಅವರು ಮಲ್ಲೇಶ್ವರಂ ಠಾಣೆಗೆ ಈ ರೀತಿ ಮಾಡಿದಂತಹವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಐಪಿಸಿ ಸೆಕ್ಷನ್ 1850, ಸೆಕ್ಷನ್ 153, 504, 506 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ.